ಅತ್ಯಾಚಾರ ಮಗುವಿನ ಗೌಪ್ಯತೆ ಬಹಿರಂಗಪಡಿಸಿ ಸುಳ್ಳು ಸುದ್ದಿ ಹಬ್ಬಿಸಿದ್ದ ವ್ಯಕ್ತಿಯ ಬಂಧನ. ಕಳೆದ ಕೆಲ ದಿನಗಳ ಹಿಂದೆ ಬೆಳಗಾವಿ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದ 3 ವರ್ಷ ಮಗುವಿನ ಅತ್ಯಾಚಾರ ಪ್ರಕರಣದ ಆರೋಪಿಗಳ ಬಂಧನ ಬೆನ್ನಲ್ಲೇ ಈಗ ಮತ್ತೊಬ್ಬ ಹೀನಾಯ ಮನಸ್ಥಿತಿಯ ವ್ಯಕ್ತಿಯ ಬಂಧನವಾಗಿದೆ. ಸದ್ಯ ಬಂಧಿತವಾಗಿರುವ ವ್ಯಕ್ತಿಯ ಹೆಸರು ಮಕ್ಸೂದ್ ಮಾಮೇವಾಲಾ. ಈ ಆರೋಪಿ ಮಕ್ಸೂದ್ ಮಾಮೇವಾಲಾ ಮಗುವಿನ ಅತ್ಯಾಚಾರ ಆರೋಪಿಗಳ ಪರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ್ದು ಅಲ್ಲದೆ ಅತ್ಯಾಚಾರ ಸುಳ್ಳು ಎಂದು ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ್ದ. ಅಲ್ಲದೆ ಸುಪ್ರೀಂ ಕೋರ್ಟ್ ನಿಯಮಗಳನ್ನ ಗಾಳಿಗೆ ತೂರಿ ಅತ್ಯಾಚಾರ ಮಗುವಿನ ಹೆಸರು ವಿಳಾಸ ಸೇರಿದಂತೆ ಅನೇಕ ಗೌಪ್ಯತ ವಿಷಯಗಳನ್ನ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದ ಎನ್ನಲಾಗಿದೆ. ಈ ಹಿನ್ನೆಲೆ ಇಂದು ಪೋಷಕರು ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ದೂರು ದಾಖಲಿಸುತ್ತಿದ್ದಂತೆ ಕಾರ್ಯಪ್ರವೃತ್ತವಾಗಿರುವ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದಿರುವ ಮಾಹಿತಿ ಲಭ್ಯವಾಗಿದೆ. ಬಿ ಚಾನೆಲ್ ಬೆಳಗಾವಿ.